ಅಸೆಂಬ್ಲಿ ಅಖಾಡ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ಮಂಜುನಾಥ್ ಅವ್ರನ್ನ ಇದೀಗ ಮಂಜುನಾಥ್ ಸರ್ ಈಗ ಈಗ ಒಂದು ನೋಡಿ ಈಗ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಮಾನವ ಕಳ್ಳ ಸಾಗಾಣಿಕೆ ಏನಾದರೂ ಡ್ರಗ್ಸ್ ಎಲ್ಲ ಕೊಡ್ತಾ ಇದ್ದ ಕೊಟ್ಟ ನಂತರ ಹುಡುಗಿಯನ್ನು ಅತ್ಯಾಚಾರ ಮಾಡಿದ್ದ ಅಂತ ಅವನು ಎರಡನೇ ಹೆಂಡತಿ ಅನ್ನೋದನ್ನು ಕಂಪ್ಲೇಂಟರ್ ಕೂಡ ಹೇಳಿರ್ತಾರೆ ನಾನು ಇಡೀ ಪ್ರಶ್ನೆ ಎರಡನೇ ಹೆಂಡತಿ ಕಂಪ್ಲೇಂಟನ್ನು ಫಾಲೋ ಮಾಡಿಬಿಟ್ರು ಕೂಡ ಇವನಿಗೆ ಶಿಕ್ಷೆ ಅನ್ನೋದೇನಾದರೂ ಆಗಿಬಿಟ್ರೆ ಇದೆಲ್ಲ ಪ್ರೂವ್ ಆಗಿಬಿಟ್ಟು ಈಗ ಮಾನವ ಕಳಸಾಗಣೆ ಮಾಡ್ತಿದ್ದ ಅಂತ ಹೇಳ್ತಾರೆ ಕಾರ್ ಕದಿತಾ ಇದ್ದ ಅಂತ ಅಶೋಕಿಗಳಿತ್ತು ಅಂತ ಹೇಳ್ತಾರೆ ಜೊತೆಗೆ ಇವನೊಂದು ಮಾರಣಾಂತಿಕ ಒಂದು ವ್ಯಾಧಿಯನ್ನು ಇವನಿಗಿದ್ದದ ವ್ಯಾಧಿಯನ್ನು ಮುಚ್ಚಿಟ್ಟು ನನ್ನನ್ನು ಆಗಿ ನನಗೂ ಆ ಒಂದು ವ್ಯಾಧಿ ತಂದ ಅಂತ ಕೂಡ ಹೆಂಡತಿ ಒಂದು ಕಡೆ ಹೇಳ್ತಾರೆ ಸುಳ್ಳು ಸುಳ್ಳೇ ಕೇಸ್ ಹಾಕ್ಸ್ಬಿಟ್ಟು ಅವನ ಹೆಂಡತಿಯನ್ನು ಮತ್ತು ತಂಗಿಯನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ದಿನಗಳ ಕಾಲ ಜೈಲಿಗೆ ಹಾಕಿಸಿದ್ದ ಅಂತ ಹೇಳ್ತಾ ಇದ್ದಾರೆ ಒಂದೊಂದಲ್ಲ ರಾಜಕಾರಣಿ ಪ್ರಭಾವ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರಲ್ಲ ಇವುಗಳಿಗೆ ಶಿಕ್ಷೆ ಅಂತ ಆಗ್ಬಿಟ್ರೆ ಎಲ್ಲ ಪ್ರೂವ್ ಆಗಿ ಎಷ್ಟು ವರ್ಷ ಇರಬೇಕು ಅಂತ ಈಗ ಎಲ್ಲಾ ಒಂದು ಕೇಸ್ಗಳಿಗೂ ಸಬ್ಸರೇಟ್ ಸಬ್ಸಪ್ರೇಟ್ ಶಿಕ್ಷೆಯನ್ನ ಕೊಡ್ತಾರೆ ಎಲ್ಲಾ ಒಂದು ಕೇಸಿಗೂ ಕೂಡ ಎಲ್ಲಾ ಒಂದೇ ಶಿಕ್ಷೆಯನ್ನ ಕೊಡೋದಿಲ್ಲ ಈಗ ತಾವ್ ಹೇಳ್ತಾ ಇದ್ರೆ ಏನದು ಫಾಲ್ಸ್ ಅಂಡ್ ಫ್ರೀವಲಸ್ ಕೇಸ್ ಬಿಟ್ಟು ಇಪ್ಪತ್ತೊಂದು ದಿವಸ ಅವ್ರಿಗೆ ಕಸ್ಟಡಿನಲ್ಲಿ ಸಪರೇಟ್ ಐಪಿಸಿನಲ್ಲಿ ಸೆಕ್ಷನ್ ಇದೆ ಟೂ ಲೆವೆನ್ ಟೂ ಲೆವೆನ್ ಅಲ್ಲಿ ಪ್ರೂವ್ ಆದ್ರೆ ಅಂದ್ರೆ ಆ ಟೂ ಲೆವೆನ್ ಆಫ್ ಐಪಿಸಿನಲ್ಲಿ ಅವರು ಇದು ಫಾಲ್ಸ್ ಕೇಸ್ ಇದು ಇಂಗ್ರೀಡಿಯೆಂಟ್ ಆಫ್ ದಿ ವಾಟ್ ಎವರ್ ದಿ ಅಲಿಗೇಷನ್ ಏನ್ ಮಾಡಿದರೆ ಆ ಸೆಕ್ಷನ್ ಏನೋ ಇಂಗ್ರೀಡಿಯೆಂಟ್ ಬರ್ಲಿಲ್ಲ ಅಂತ ಹೈಕೋರ್ಟ್ ಗೆ ಒಂದು ಪಕ್ಷ ಇದು ಬೈ ಅಬೂಸಿಂಗ್ ದ ಪ್ರೋಸೆಸ್ ಆಫ್ ಲಾ ಅಂತ ಮಾಡ್ಕೊಂಡು ಹೈಕೋರ್ಟ್ ಒಂದು ಪಕ್ಷ ಆ ಒಂದು ಫಾಲ್ಸ್ ಅಂಡ್ ಪ್ರಿವಲಸ್ ಕೇಸ್ ಅನ್ನ ಕ್ವಾಶ್ ಅಂದ್ರೆ ಇವರು ಹೌದು ಮೇಲೆ ಫಾಲ್ಸ್ ಅಂಡ್ ಪ್ರಿವಲಸ್ ಅನ್ನ ಮಾಡ್ಬಿಟ್ಟು ನನಗೆ ವಿನಾಕಾರಣ ಕಸ್ಟಡಿ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಇದು ಇಂಜುರಿ ಆಗಿದೆ ನನ್ನ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಪಿ ಸಿ ಸೆಕ್ಷನ್ ಟೂ ಲೆವೆನ್ ಅಲ್ಲಿ ಅವರು ಟೂ ಲೆವೆನ್ ಅಲ್ಲಿ ಅವನ ಮೇಲೆ ಕೇಸ್ ಹಾಕಬಹುದು ಈಗ ಆಲ್ರೆಡಿ ಟೂ ಲೆವೆನ್ ಪ್ರೂವ್ ಆದಂಗೆ ಯಾಕೆಂದ್ರೆ ಅವ್ರ ಏನ್ ಇನ್ಸ್ಪೆಕ್ಟರ್ ಅವ್ರಿಗೆ ಫಾಲ್ಸ್ ಕೇಸ್ ಅನ್ನ ರಿಜಿಸ್ಟರ್ ಮಾಡಿದ್ರು ಅವ್ರಿಗೆ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ ಈ ಸಸ್ಪೆಂಡ್ ಆಗಿರೋದು ಇದಕ್ಕೆ ತೋರಿಸ್ತಾ ಇದೆ ಹೌದು ಇದು ಫಾಲ್ಸ್ ಕೇಸ್ ಅಂತ ಈಗ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಇದು ಅಡ್ಮಿಟ್ ಆಗಿದಂಗೆ ಯಾಕೆಂದ್ರೆ ಗೌರ್ಮೆಂಟ್ ಸಸ್ಪೆಂಡೆಡ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಹೂ ಹ್ಯಾಡ್ ರಿಜಿಸ್ಟರ್ಡ್ ದಟ್ ಕಂಪ್ಲೇಂಟ್ ಹಾಗಾಗಿ ಎಲ್ಲಾ ಕೇಸಲ್ಲೂ ಕೂಡ ಒಂದೇ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ ಬೇರೆ ಬೇರೆ ಸೆಕ್ಷನ್ ಬೇರೆ ಬೇರೆ ಆ ಫ್ಯಾಕ್ಟ್ಸ್ ಆಫ್ ದ ಕೇಸಿಗೆ ಆ ಶಿಕ್ಷಣ ಶಿಕ್ಷಣಗುಗು ಶಿಕ್ಷೆಯನ್ನು ಕೊಡ್ತಾರೆ ಇವರು ಮೊದಲನೇ ಹೆಂಡತಿ ವಿಚಾರ ಅಂತ ಬಂದಾಗ ಆ ಮೊದಲನೇ ಹೆಂಡತಿನ ಸಾಯಿಸ್ಬಿಟ್ಟಿದ್ದ ಅಂತ ಕೂಡ ಒಂದು ಆರೋಪ ಇದೆ ಸರ್ ಸಾಯಿಸ್ಬಿಟ್ಟಿದ್ದ ಮಂಡ್ಯದಲ್ಲಿ ಯಾವುದೋ ನಾಲೆ ತಳ್ಳಿಬಿಟ್ಟಿದ್ದ ಅದನ್ನು ಮುಖ ಸುಟ್ಟು ಹಾಕ್ಬಿಟ್ಟಿದ್ದ ಈ ಥರದೊಂದಷ್ಟು ಆರೋಪಗಳು ಕೂಡ ಇದೆ ಸರ್ ಆ ಕೇಸ್ ಏನಾಯಿತು ನಮಗೆ ಗೊತ್ತಿಲ್ಲ ಆ ತರದ್ದು ಆವತ್ತಿನ ಕಾಲಕ್ಕೆ ಒಂದಷ್ಟು ಮಾಧ್ಯಮಗಳಲ್ಲಿ ಅದು ವರದಿ ಆಗಿತ್ತು ಆನಂತರ ಅದು ಆರೋಪ ಬಂದಿತ್ತು ಅದ್ರಲ್ಲಿ ಖುಲಾಸೆ ಆದ್ನೋ ಶಿಕ್ಷೆ ಆಯ್ತು ನಮ್ಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಹದಿನಾರು ಕೇಸ್ ಇರ್ಬೇಕು ಸರ್ ನಮ್ಗೆ ಗೊತ್ತಿರೋ ಪ್ರಕಾರ ಹದಿನಾರು ಅದಕ್ಕೂ ಮಿಗಿಲಾಗೂ ಇರ್ಬೇಕು ಒಂದು ಆ ಕಥೆಗಳು ಏನಾಗ್ತವೆ ಇಲ್ಲ ಈಗ ಒಂದು ಪಕ್ಷ ಅದು ಈಗ ಚಾರ್ಜ್ ಶೀಟ್ ಅನ್ನ ಹಾಕಿರ್ತಾರೆ ಒಂದು ಪಕ್ಷ ಅವ್ನು ಸಿಗ್ಲಿಲ್ಲ ಅಂದ್ರೆ ಹೇಳಿ ಅವನಿಗೆ ಅಬ್ಸ್ಕಂಡಿಂಗ್ ಚಾರ್ಜ್ ಶೀಟ್ ಹಾಕೋ ಅಂತ ಅವಶ್ಯಕತೆ ಇರುತ್ತೆ ಇರಬಹುದು ಆಗ್ಬಹುದು ಅವನು ಯಾಕೆಂದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಸರ್ಚ್ ಮಾಡ್ತಾ ಇದೀವಿ ಅವ್ನು ಸಿಕ್ಕಿಲ್ಲ ಹಾಗಾಗಿ ಚಾರ್ಜ್ ಶೀಟ್ ಚಾರ್ಜ್ ಮಾಡ್ದಂಗೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ಬಿಟ್ಟು ಫೈನಲ್ ರಿಪೋರ್ಟ್ ಹಾಕ್ತೇನೆ ಬಟ್ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅಂತ ಹಾಕ್ತಾರೆ ಯಾಕಂದ್ರೆ ಅವ್ನು ಅಬ್ಸ್ಕಾಂಡಿಂಗ್ ಆಗಿ ಇರ್ತಾನೆ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅದರಲ್ಲಿ ಯಾವ ಹದಿನಾರು ಕೇಸು ಹದಿನಾರು ಕೇಸ್ ಅಲ್ಲ ಸುಮಾರು ಇಪ್ಪತ್ತು ಕೇಸಿ ಇದೆ ಅಂತ ನಾನು ತಿಳ್ಕೊಂಡ್ಬಿಟ್ಟೆ ಆ ಇಪ್ಪತ್ತು ಕೇಸಲ್ಲೂ ಕೂಡ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದಾರ ಅಥವಾ ಬಿ ರಿಪೋರ್ಟ್ ಹಾಕಿದಾರ ಅಂತ ನಾವು ನೋಡ್ಬೇಕಾಗುತ್ತೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಇದ್ರೆ ಅದು ಬಿ ರಿಪೋರ್ಟ್ ಅಬ್ಸ್ಕಾಂಡ್ ಆದ್ರೆ ತಲೆ ಅಂತ ತಲೆ ಮರ್ಸ್ಕೊಂಡು ಅದು ಚಾರ್ಜ್ ಅನ್ನ ಆದ್ರೆ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿರ್ತಾರೆ ಅದು ಚಾರ್ಜ್ ಶೀಟ್ ಹಾಕಿ ಅವನಿಗೆ ಒಂದ್ ಪಕ್ಷ ಅರೆಸ್ಟ್ ಮಾಡಿದ್ರು ಅಲ್ಲ ಇರೋ ಅನುಮಾನಗಳೇನು ಅಂದರೆ ಇವನು ಬಿಟ್ಟರೆ ನನಗೆ ಹೋಮ್ ಮಿನಿಸ್ಟ್ರ್ ಗೊತ್ತು ನನಗೆ ಸಿ ಎಮ್ ಗೊತ್ತು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾನು ಯಾರನ್ನು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಸ್ಬಲ್ಲೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಕೈನಲ್ಲಿದೆ ಇವನು ಆಡಿಯೋಗಳು ಕೇಳಿ ನೀವು ಬಹುಶಃ ನೀವು ಕೇಳಿದ್ರಿ ಅಂತ ಭಾವಿಸ್ತೀನಿ ನಾನು ಯಾರ್ಯಾರಿಗೋ ಫೋನ್ ಮಾಡಿ ನಿನ್ನೆಲ್ಲಿಗೆ ಚನ್ನಪಟ್ಟಣಕ್ಕೆ ಹಾಕ್ಬೇಕಾ ಮುದ್ದೂರ್ಗೆ ಹಾಕ್ಬೇಕಾ ನಿನ್ನ ಕೆಂಗೇರಿಗೆ ಹಾಕ್ಬೇಕಾ ಈ ರೀತಿ ಅಂದರೆ ಇವನು ಆ್ಯಸ್ ಇಫ್ ಡಿಫ್ಯಾಕ್ಟೋ ಹೋಮ್ ಮಿನಿಸ್ಟರ್ ಥರ ಮಾತಾಡ್ತಾ ಇದ್ದ ಅವನು ಡಿಫ್ಯಾಕ್ಟೋ ಹೋಮ್ ಮಿನಿಸ್ಟರ್ ನೆರಳು ನಾನು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಲ್ಲ ಇವುಗಳ ಕಥೆ ಏನು ಅಂತ ಖಂಡಿತ ಈಗ ಅವರು ಒಂದು ವಿಡಿಯೋ ನೋಡ್ತಾ ಇದ್ದೆ ಅವರು ಏನೋದು ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಕಲ್ ಸರಿ ಸಾರಿ ಯಾರು ಡಿ ವೈ ಎಸ್ ಪಿ ಜೊತೆ ಒಂದು ಕನ್ವರ್ಸೇಷನ್ ಮಾಡ್ತಾ ಇದ್ರು ಅದ್ರಲ್ಲಿ ನನಗೆ ಸಾರ್ ಅಂತ ಕರಿ ಸಿಎಂ ಎ ಕೂಡ ನನಗೆ ಸಾರ್ ಅಂತ ಕರೀತಾರೆ ಅನ್ನೋದು ಆ ಧಮ್ಕಿ ಹಾಕೋದು ಸರ್ವೆಂಟ್ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟ್ ಗೆ ಆನ್ ಡ್ಯೂಟಿ ಇದ್ದಾಗ ಧಮಕಿ ಹಾಕೋದು ಕೂಡ ಐ ಪಿ ಸಿ ನಲ್ಲಿ ಒಂದು ಕ್ರಿಮಿನಲ್ ಅಫೆನ್ಸ್ ಅದಕ್ಕೆ ಸೆಕ್ಷನ್ ಇದೆ ಆ ಸೆಕ್ಷನ್ ಕೂಡ ಅದು ಒಂದು ಪಕ್ಷ ಅದು ಪ್ರೂವ್ ಆದಂಗೆ ಯಾಕೆಂದ್ರೆ ಈಗ ಆಲ್ರೆಡಿ ಕೂಡ ಅದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ ಅದು ಕೂಡ ಅವನು ವಾಯ್ಸ್ ಟು ಫೋನ್ ಟು ಫೋನ್ ಮಾತಾಡಿರ್ತಕ್ಕಂಥದ್ದು ಬೇರೆ ಯಾರಾದ್ರೂ ಸೆಂಡ್ ಮಾಡಿರ್ತಕ್ಕಂಥದ್ದಲ್ಲ ಹಾಗಾಗಿ ಆನ್ ಡ್ಯೂಟಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಅವರಿಗೆ ಅವನು ಧಮ್ಕಿ ಹಾಕಿದರೂ ಕೂಡ ನಲ್ಲಿ ಪನಿಷಬಲ್ ಅಫೆನ್ಸ್ ಆ ಒಫೆನ್ಸ್ ಗೆ ಅದು ಪ್ರೂವ್ ಆಗುತ್ತೆ ಪ್ರೂವ್ ಆದಂಗೆ ಅದು ಕೂಡ ಅದಕ್ಕೆ ತ್ರೀ ಇಯರ್ಸ್ ಏನೋ ಕರೆದ್ರ ಏನ್ ಹೇಳ್ರಿ ಇಲ್ಲೇ ಮಾತಾಡ್ರಿ ನೀವು ಕರೆಕ್ಟ್ ಇಲ್ಲಿ ನಾನ್ ಬರಕ್ ಆಗಲ್ಲ ಇವಾಗ ನಾನ್ ಬಿಜಿ ಇದ್ದೀನಿ ನನ್ನ ಹೆಂಡ್ತೀನೋ ಅಡ್ವೊಕೇಟು ಆ ತರದ್ ಏನೋ ಒಂದಷ್ಟು ಅವನ ಪ್ರಭಾವನ್ನ ಹೇಳ್ಕೊಳ್ತಾ ಇದ್ದ ಸರ್ ಅವ್ನು ಆದ್ರೆ ಅದೇ ಅದು ಕೂಡ ಈಗ ಆಲ್ರೆಡಿ ಐ ಪಿ ಸಿ ನಲ್ಲಿ ಪನಿಶ್ ಅಲ್ ಫೆನ್ಸ್ ಅದಕ್ಕೆ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಅದ್ರಾಗೆ ನೋ ಡೌಟ್ ಕನ್ವಿಕ್ಷನ್ ಆಗಿ ಆಗುತ್ತೆ ಅಕ್ವೈಟ್ ಅಲ್ಲಿ ಮಾತೇ ಇಲ್ಲ ಯಾಕೆಂದ್ರೆ ಅದು ಈಗ ಫೋನ್ ಅಲ್ಲಿ ಮಾತಾಡಬೇಕಾದ್ರೆ ಏನಾಗುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಈಗ ನಾನು ತರ್ಡ್ ಪಾರ್ಟಿ ಮಾಡಿದ್ರೆ ಎಫ್ ಎಸ್ ಎಲ್ ಅಲ್ಲಿ ಪ್ರೂವ್ ಅವಕಾಶ ಸ್ವಲ್ಪ ಚಾನ್ಸಸ್ ಕಡಿಮೆ ಇರುತ್ತೆ ಅವರು ಒನ್ ಟು ಒನ್ ಮಾತಾಡಿರ್ತಕ್ಕಂಥ ಈ ನಂಬರ್ ಇಂದ ಅವ್ರಂಬರ್ ಡೈರೆಕ್ಟ್ ಆಗಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇದರಲ್ಲಿ ಕೂಡ ಇದರಲ್ಲಿ ಬೇರೆ ಅವಕಾಶ ಇಲ್ಲ ಅವನಿಗೆ ಕನ್ವಿಕ್ಷನ್ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ನಾನು ಭಾವಿಸ್ತೇನೆ